ಕಾರಣಿಕ ಕ್ಷೇತ್ರವೆಂದು ಖ್ಯಾತಿ ಪಡೆದಿರುವ ಬಂಟ್ವಾಳ ತಾಲೂಕಿನ ರಾಯಿ ಗ್ರಾಮದ ಕೈತ್ರೂರಿಯ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದಲ್ಲಿ ನಿನ್ನೆ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾ ಯಾಗದ ಪೂರ್ಣಾಹುತಿಯು ನೆರವೇರಿತು. ಶ್ರೀ ರಾಧಾಕೃಷ್ಣ ಭಟ್ ಪೆದಮಲೆ ಇವರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಪೆರಡ್ಕರ್ ಗುಂಡ್ಯಡ್ಕ ಪೌರೋಹಿತ್ಯದಲ್ಲಿ ನಡೆದ ಚಂಡಿಕಾ ಯಾಗಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಅಮೃತಹಸ್ತದೊಂದಿಗೆ ಕಟೀಲು ಶ್ರೀ ಕ್ಷೇತ್ರದ ಶ್ರೀ ವೇದಮೂರ್ತಿ ಕಮಲಾದೇವಿ ಅಸರಣರ ಉಪಸ್ಥಿತಿ ಇತ್ತು. ಇನ್ನು ಕೊರಗಜ್ಜ ಹಾಡು ಖ್ಯಾತಿಯ ಬಾಲ ಪ್ರತಿಭೆ ಮಾಸ್ಟರ್ ಕಾರ್ತಿಕ ಹಿರ್ಗಾನರಿಗೆ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಟೀಲು ಶ್ರೀ ಕ್ಷೇತ್ರದ ಶ್ರೀ ವೇದಮೂರ್ತಿ ಕಮಲಾದೇವಿ ಅಸರಣರು ತುಳುನಾಡಿನಲ್ಲಿ ಕೊರಗಜ್ಜನ ಮಹಿಮೆ ಅಪಾರ ಅಂತ ಅಜ್ಜನ ಮಹಿಮೆಯನ್ನ ಕೊಂಡಾಡಿದರು. ನಂತರ ಆಶೀರ್ವಚನ ನೀಡಿದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಕೊರಗಜ್ಜ ನಂಬಿದವರನ್ನ ಎಂದಿಗೂ ಕೈಬಿಡೋದಿಲ್ಲ, ಕೊರಗಜ್ಜನ ಪವಾಡಗಳ ಬಗ್ಗೆ ತಿಳಿದಿದ್ದೇನೆ, ನಾನು ಕೊರಗಜ್ಜನ ಭಕ್ತ ಅಂತ ಹೇಳಿದರು. ಈ ಸಂದರ್ಭ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರದ ಡಾಕ್ಟರ್ ಲೋಕೇಶ್ ರಾಯ್ ದಂಪತಿಗಳು, ಚಂದಪ್ಪ ಪೂಜಾರಿ ರಾಯ್ ಹಾಗೂ ಅಸಂಖ್ಯಾತ ಭಕ್ತ ವೃಂದದವರು ಉಪಸ್ಥಿತರಿದ್ದರು. ಚಂಡಿಕಾ ಯಾಗ ಆಗಿದೆ. ಆ ಚಂಡಿಕಾ ಯಾಗದ ಮಂತ್ರಗಳನ್ನ ಕೇಳಿದ್ರೆ ಸಾಕು ವಿಶೇಷವಾದಂತಹ ಅನುಗ್ರಹ ಆಗ್ತದೆ ಅಂತ ಅದರಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಪ್ರೀತಿರ್ಮೇ ಗೃಹತೆಯ ಸಾಸ್ಮಿನ್ ಸಕೃದು ಉಚ್ಚರಿತೆ ಶ್ರುತೆ ಅಂತ. ಆ ದೇವಿಯ ಉತ್ತಮವಾದಂತಹ ಆ ಕಥೆಯನ್ನು ಕೇಳಿದ್ರೆ ಸಾಕು ನಮಗೆ ತಾಯಿಗೆ ಪ್ರೀತಿ ಆಗ್ತದೆ ಅಂತ ಉಂಟು. ಇವತ್ತು ಅದೇ ಮಂತ್ರಗಳಿಂದ ಹೋಮ ಮಾಡಿದ್ದಾರೆ. ಹಾಗಾಗಿ ಕರ್ಣ ಮಹಾಭಾರತದಲ್ಲಿ ಹೇಳಿದಾಗೆ ಹುತಂಚ ದತ್ತಂಚ ತಥೈವ ತಿಷ್ಠತಿ, ಹೋಮಿಸಿ ಕೊಟ್ಟದ್ದು ಕೊನೆಯವರೆಗೆ ಉಳಿತದೆ ಅಂತ. ಹಾಗಾಗಿ ಆ ಚಂಡಿಕಾಯಾಗದ ಫಲ ಈ ಕೈತ್ರೋಡಿ ಕ್ಷೇತ್ರದಲ್ಲಿ ನಿತ್ಯವಾಗಿ ಇದ್ದು ಎಲ್ಲರಿಗೂ ಕೂಡ ಆ ಕೊರಗಜ್ಜನ ಸನ್ನಿಧಾನ ಇನ್ನೂ ಜಾಸ್ತಿಯಾಗಿ ಮಂತ್ರದೇವತೆ ಜಾಸ್ತಿಯಾಗಿ ಎಲ್ಲರಿಗೂ ಅಭಯಹಸ್ತವನ್ನು ಕೊಡಲಿ, ಎಲ್ಲರಿಗೂ ಉತ್ತಮೋತ್ತಮ ಶ್ರೇಯಸ್ಸು ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ತುಳುನಾಡಲ್ಲಿ ಆ ಕೀರ್ತನೆ ಹಾಡಿದಂತ ಶಿಶು ಇಷ್ಟು ಮುದ್ದಾದಂತ ಸ್ವರ ಅದು. ಕೊರಗಜ್ಜನ ಬಗ್ಗೆ ಇಡೀ ರಾಜ್ಯ ದೇಶ ಕೊಂಡಾಡುವಂತ ರೀತಿ ಆ ಒಂದು ಸ್ವರದಲ್ಲೇ ಅಷ್ಟು ಅದ್ಧೂರಿತವಾಗಿ ಆಕರ್ಷಣೆ ಮಾಡುವಂತ ರೀತಿ ಕೊರಗಜ್ಜನೇ ಅವನ ಹೃದಯದಲ್ಲಿ ನಿಂತು ಆ ಹಾಡನ್ನು ಹಾಡಿಸೋ ಏನೋ ಎಂಬಂತ ರೀತಿಯಲ್ಲಿ ನಾನು ಸಹಿತ ಆ ಕೀರ್ತನೆಯನ್ನು ಕೇಳಿದ್ದೇನೆ. ಸಾಕಷ್ಟು ಬಾರಿ ಯೂಟ್ಯೂಬ್ ಚೆಕ್ ಮಾಡುವಾಗ ಯೂಟ್ಯೂಬ್ ಅಲ್ಲಿ ಈ ಹಾಡು ಬರ್ತಾ ಇರುತ್ತೆ, ನಾನು ಕೇಳಿದ್ದೇನೆ. ಅಂತಹ ಒಬ್ಬ ಮಾಂತ್ರಿಕ, ಜೊತೆಗೆ ಪ್ರತಿಯೊಬ್ಬರ ಕಷ್ಟವನ್ನು ಅರಿತು ಅವರಿಗೆ ಶೀಘ್ರ ಪರಿಹಾರವನ್ನು ಕೊಡುವಂತಹ ಮಹಾನ್ ಚೇತನ ಶಕ್ತಿ ಕೊರಗಜ್ಜ. ಅಂತಹ ಕೊರಗಜ್ಜನ ಭಕ್ತ ನಾನು ಸಹಿತ. ಯಾಕೆಂದ್ರೆ ಕಳೆದ ಬಾರಿ ನಾನು ಮಂಗಳೂರು ಬಂದಾಗ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಅಲ್ಲೂ ಸಹಿತ ಕೊರಗಜ್ಜನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಒಂದು ವಾಗ್ದಾನ ಎಂಬತಕ್ಕಂಥದ್ದು ಅಥವಾ ಕೊರಗಜ್ಜನ ಆವೇಶ ಎಂಬತಕ್ಕಂತಹದ್ದನ್ನ ನೋಡಿ ಆನಂದವಾಯಿತು. ಕೊರಗಜ್ಜನ ಪಾತ್ರಧಾರಿಗಳನ್ನು ಸಹಿತ ಆನಂದ ಆಯಿತು. ಹಾಗೆ ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮನಸ್ಸಂಕಲ್ಪನೂ ಅಲ್ಲಾಯಿತು.
अंतर इवत दिवस कायक के बंद ना बहुत सतोषवे सर।